tu chiro ya que en esto. ಏನಿಲ್ಲ ಬಂಟು, ನಿದ್ರೆಯಲ್ಲಿ ಏನೋ ವಿಚಿತ್ರವಾದ ಕನಸು ಬಿತ್ತು. ಯಾಕನ್ಸು ಚಿರು, ಏನಾಯ್ತು? ಏನಿಲ್ಲ ಬಂಟು, ಕೆಲವು ದಿನಗಳ ಹಿಂದೆ ಕಾಡಿಗೆ ಹೋಗಿದ್ನಲ್ಲ, ಅಲ್ಲಿ ವಿಚಿತ್ರವಾದ ಘಟನೆ ನಡೆಯಿತು. ಏನಿದು ಸ್ವಲ್ಪ ಅರ್ಥ ಆಗಂಗೇಳು. ನಾನು ಆ ಕಾಡಿಗೆ ಹೋಗಿದ್ದಾಗ ಅಲ್ಲೊಂದು ಮನೆ ಇತ್ತು. ಆ ಮನೆಯಲ್ಲಿ ವಿಚಿತ್ರವಾದ ಘಟನೆ ನಡೆಯಿತು. ಅದು ಏನು ಅಂತ ಅರ್ಥವಾಗಿಲ್ಲ. ಸರಿ ಬಂಟು, ಬೇಗ ರೆಡಿ ಆಗಿ ಹೋಗೋಣ. ಸುಮ್ನೆ ಭಯ ಬಿದ್ದಲ್ಲ ಚಿರು, ಈ ವಿಷಯ ಯಾರು ಹೇಳ್ಬಿಡ, ಮರ್ಯಾದೆ ಹೊರಟೋಗುತ್ತೆ. ಸರಿ ಬಂಟು, ಬೇಗ ಎದ್ದೋಳು, ಬತ್ಲಾಗೋತರ ಇದೆ, ಇಲ್ಲಿಂದ ಬೇಗ ಹೊರಡ್ಬೇಕು. ಸರಿ ಚಿರು, ನಡಿ ಹೋಗೋಣ. ಏನೋ ಈ ಮನೇಲಿ ಇರ್ಬೇಕಾ? ಹೌದು, ಆದ್ರೆ ಹೊತ್ತಿನ ಸೊಳ್ಳೆಗಳಿಗೆ ಬಿರಿಯಾನಿ ಸಿಕ್ತಂಗೆ. ಏನ್ ಚಿರು, ಏನ ಯೋಚನೆ ಮಾಡ್ತಾ ಇದೀಯಾ? ಬಾಗ್ಲೇ ಹೆಂಗ್ ತೆಗೆದಂತ ಆಲೋಚನೆ ಮಾಡ್ತಾ ಇದೀನಿ. ಏನೋ ಈ ಬಾಗ್ಲು ತೆಗೆ ಕಚ್ಚನೆ ಬೇಕಾ? ನಾನು ಒಬ್ಬನೇ ತೆಗ್ದಾಕ್ತೀನಿ. ಸರಿ ಆಯ್ತು, ತೆಗೆಯಪ್ಪ. ಇದ್ದವ್ರ ತೆಗೆದೊಂದ್ ಲೆಕ್ಕನಾ? ಸರಿ ಬಾಪ್ಪ, ಇಬ್ರು ತೆಗೆಯೋಣ. ಸರಿ ಬಾ, ತೆಗೆಯೋಣ. ಏನೋ ಒಳ್ಳೆ ಭೂತ್ ಬಂಗ್ಲ ಇದ್ದಂಗೈತೆ. ಇನ್ನೂ ಒಳಗ್ ಬಂದ್ ನೋಡು, ಸೂಪರ್ ಆಗಿದೆ. ಸರಿ ಬಂಟು, ಈಗ ಕತ್ಲಾಗಿದೆ, ಇವತ್ತು ಮಲ್ಕೊಂಡು ಬೆಳಗ್ಗೆ ನೋಡೋಣ. ಸರಿ ಚಿರು, ಬೆಳಗ್ಗೆ ಎದ್ದು ನೋಡೋಣ.
ಸುಮ್ಮನಿರಾಚಿರೋ. ಸುಮ್ಮನಿರಾಚಿರೋ, ತಮಾಷೆ ಮಾಡಬಳ. ಚಿರು, ವರ್ಷಗಳ ಹಿಂದೆ ಆರಾಮನಲ್ಲಿ ವಿಜಯವರ್ಮ ಎಂಬ ರಾಜನು ತನ್ನ ಶತ್ರುರಾಜನ ದಾಳಿಯಿಂದ ಸುಟ್ಟು ಅವಮಾನದಿಂದ ತನ್ನ ಅರಮನೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋದ. ಆದರೆ ಅವನ ಆತ್ಮ ಮಾತ್ರ ಅರಮನೆಯಲ್ಲಿ ಇದೆ. ಆ ಅರಮನೆಗೆ ಬಂದವರನ್ನೆಲ್ಲ ಸಾಯಿಸುತ್ತದೆ. ಸರಿ ಬಂಡು, ನಾವಿಲ್ಲಿಂದ ಬೇಗ ಹೊರಡ್ಬೇಕು. ಯಾಕೆ, ಏನಾಯ್ತು? ಅದನ್ನೆಲ್ಲ ಹೇಳಷ್ಟು ಟೈಮ್ ಇಲ್ಲ, ಬೇಗ ಹೊರಡ್ಬೇಕು ನಾವು. ಸರಿ ಚಿರು, ನಡಿ ಹೋಗೋಣ. ಬಂಟು, 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 ಬಂಟು. ನಾನು ಬಂಟು ಅಲ್ಲ, ವಿಜಯೇಂದ್ರ ವರ್ಮ. ಈ ಅರಮನೆ ನಂದು. ಈ ಅರಮನೆ ಬಂದವರನ್ನ ಸಾಯಿಸಿ. ಬಂಟು, ಇದು ನೀನಲ್ಲ, ಹೊರಗಡೆ ಬಾ, ಹೊರಗಡೆ ಬಾ. ಪ್ರಸನ್ನಾಂಜನೇಯಂ.
ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ದಂಗ ಆಯ್ತು ತಾನೆ ಚಿರು? ಹೌದು ಬಂಟು. ಆದರೆ ಅಲ್ಲಿ ನಡೆದ ಘಟನೆಯನ್ನು ನಂಬಬೇಕಾ ನಂಬಬೇಡ ಗೊತ್ತಾ ಇಲ್ಲ ಚಿರು. ಹೌದು ಬಂಟು, ನನಗೂ ನಂಬಲು ಆಗುತ್ತಿಲ್ಲ. ದೇವರು ದೇವ ಇರುವುದು ನಿಜಾನೋ ಇಲ್ವೋ ಗೊತ್ತಿಲ್ಲ, ಅದು ಅವರ ನಂಬಿಕೆಗೆ ಬಿಟ್ಟದ್ದು. ಆದರೆ ಕೆಟ್ಟ ಶಕ್ತಿ ಇದ್ದ ಮೇಲೆ ಒಳ್ಳೆ ಶಕ್ತಿ ಕೂಡ ಇತ್ತು.